ಸ್ವಚ್ಛತೆ ಹೆಸರಿನಲ್ಲಿ ದುಡ್ಡು ವಸೂಲಿ ಮಾಡ್ತಾರೆ. ಒಂದು ಸಾರಿ ಶೌಚಕ್ಕೆ ಹೋಗಿ ಬಂದ್ರೆ 10 ರೂಪಾಯಿ ತಗೊಂತಾರ. ಅಲ್ಲಿ ಪೊಲೀಸ್ ಕೊಠಡಿ ಮಾಡ್ಯಾರ, ಅಲ್ಲಿ ಪೊಲೀಸ್ ಅಧಿಕಾರಿಗಳೇ ಇರಲ್ಲ. ಚಿಂದನೂರು ಬಸ್ ಸ್ಟ್ಯಾಂಡ್ ಮ್ಯಾನೇಜರಿಗೆ ಎಲ್ಲ ಕೊಟ್ಟಿದ್ದೀವಿ, ಆ ಕ್ಲೀನ್ ಮಾಡ್ತೀವಿ, ಎಲ್ಲ ಕ್ಲೀನೆಸ್ ಇಡ್ತೀವಿ ಎಲ್ಲ. ಅದು ಕೆರೆ ಕ್ಲಿಯರ್ ಮಾಡ್ತಿದ್ದಿಲ್ಲ. ಬಸ್ ನಿಲ್ದಾಣದಲ್ಲಿ 1 ತಾಸು ಅಥವಾ 1/2 ತಾಸು ಏನಾದರೂ ಪ್ರಯಾಣಿಕರು ಇದ್ರೆ ಖಂಡಿತ ಅವ್ರಿಗೆ ಸಾಂಕ್ರಾಮಿಕ ರೋಗ ಬಂದೇ ಬರ್ತದೆ. ಕಸದಲ್ಲಿ ಬಸ್ ನಿಲ್ದಾಣವೋ ನಿಲ್ದಾಣದಲ್ಲಿ ಕಸವೋ ಎಂದು ನೋಡುವವರು ಮೂಗು ಮುಚ್ಚಿಕೊಳ್ಳುವಂತಹ ಸ್ಥಿತಿಯಲ್ಲಿರುವ ಈ ನಿಲ್ದಾಣ ಕಂಡು ಬಂದಿದ್ದು ಸಿಂಧನೂರಿನಲ್ಲಿ. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕು ಕೇಂದ್ರದ ಬಸ್ ನಿಲ್ದಾಣದ ದುಸ್ಥಿತಿ ಇದು. ತಾಲೂಕಿನಲ್ಲಿರುವ ಬಸ್ ನಿಲ್ದಾಣವಾದರೂ ಇಲ್ಲಿ ಯಾವುದೇ ಮೂಲಭೂತ ಸೌಕರ್ಯವಿಲ್ಲ. ಪ್ರಯಾಣಿಕರು ಪ್ರತಿನಿತ್ಯ ಸಮಸ್ಯೆ ಎದುರಿಸುವಂತಾಗಿದೆ. ಈ ಡಿಪೋ ಮ್ಯಾನೇಜರ್ಗಳು ಇಲ್ಲಿ ಅಲ್ಲಿರುವ ಆಡಳಿತ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾರಂದ್ರೆ ನಮ್ಗೆ ಗೊತ್ತೇನೆ ಆಗ್ತಿಲ್ಲ. ಯಾವುದೇ ರೀತಿ ಯಾವ ಸಂಘಟನೆಗಳು ಕೂಡ ಹೋಗಿ ಮಾತಾಡಿದರೆ ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ, ಉಡಾಫೆ ಉತ್ತರಗಳನ್ನು ಅವ್ರು ಕೊಡ್ತಾರೆ. ಏ ಅದು ಮಾಡಬೇಕು, ಅದು ಸರಿಗಿಲ್ಲ, ಇದು ಸರಿಗಿಲ್ಲ, ಅದು ಅಲ್ಲಿದೆ, ಕೇಸ್ ಇಲ್ಲಿದೆ, ಹಾಗಾಗಿ ನಮ್ಮ ಕಡೆಯಲ್ಲೇ ಮಾಡೋಕ್ಕಾಗ್ತಾ ಇಲ್ಲ ಅಂತ. ಸಿಂಧನೂರು ಬಸ್ ನಿಲ್ದಾಣ ಜಿಲ್ಲೆಯ ಅತಿ ದೊಡ್ಡ ಬಸ್ ನಿಲ್ದಾಣವಾಗಿ ಮಾರ್ಪಾಟಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಬಸ್ಗಳಿಗೆ ಜಂಕ್ಷನ್ ಸಿಂಧನೂರು ಬಸ್ ನಿಲ್ದಾಣ. ಬೀದರ್ನಿಂದ ಬೆಂಗಳೂರು, ಹುಬ್ಬಳ್ಳಿಯಿಂದ ಹೈದರಾಬಾದ್ ಹಾಗೂ ಇನ್ನಿತರ ಹೈವೇಯಲ್ಲಿ ಓಡಾಡುವ ಬಸ್ಗಳಿಗೆ ಈ ನಿಲ್ದಾಣವು ಕೇಂದ್ರ ಬಿಂದುವಾಗಿದೆ. ನಿಲ್ದಾಣದಲ್ಲಿನ ಅವ್ಯವಸ್ಥೆ ಬಗ್ಗೆ ಹಲವು ಬಾರಿ ಸ್ಥಳೀಯ ಸಂಘಟನೆಗಳು, ಮಾಧ್ಯಮದ ಪತ್ರಕರ್ತರು, ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ. ಇಲ್ಲಿ ದಿನನಿತ್ಯ ಸಾವಿರಾರು ಮಕ್ಕಳು ಹಳ್ಳಿ ಹಳ್ಳಿಗಳಿಂದ ಶಾಲಾ ಕಾಲೇಜುಗಳಿಗೆ ಬರುತ್ತಾರೆ. ಬಸ್ ನಿಲ್ದಾಣದಲ್ಲಿ ಮಕ್ಕಳಿಗೆ ಬಾಯಾರಿಕೆ ಆದರೆ ಕುಡಿಯುವ ನೀರಿನ ಘಟಕ ಇಲ್ಲ. ದುಡ್ಡು ಕೊಟ್ಟು ನೀರನ್ನ ಖರೀದಿಸಿ ಕುಡಿಯುವಂತ ಪರಿಸ್ಥಿತಿ. ಕುಡಿಯ ನೀರಿನ ಘಟಕ ನೋಡಕ್ ಮಾತ್ರ ಕಾಣ್ತದ, ಒಬ್ಬರು ಕೂಡ ಆ ಕುಡಿಯ ನೀರಿನ ವ್ಯವಸ್ಥೆ ಮುಖಾಂತರ ನೀರು ಕುಡಿಯೋದೇ ಇಲ್ಲ. ಅಲ್ಲಿ ಯಾರು ಬಂದರೂ ಕೂಡ ನೀರು ದುಡ್ಡು ಕೊಟ್ಟು ಖರೀದಿ ಮಾಡಿ ನೀರು ಕುಡಿತಕ್ಕಂಥ ಪರಿಸ್ಥಿತಿ ಪ್ರಯಾಣಿಕರದ. ಇತ್ತೀಚೆಗೆ ನಿಲ್ದಾಣದ ಅಕ್ಕಪಕ್ಕ ಪುಂಡ ಪೋಖರಿಗಳ ಹಾವಳಿ ಹೆಚ್ಚಾಗಿದೆ. ನೂರಾರು ವಿದ್ಯಾರ್ಥಿನಿಯರು ಇರುವುದರಿಂದ ನಿಲ್ದಾಣದಲ್ಲಿ ಸಿಸಿ ಕ್ಯಾಮೆರಾ ಇಲ್ಲ ಹಾಗೂ ನಿಲ್ದಾಣದ ಸುತ್ತಮುತ್ತ ಸ್ವಚ್ಛತೆ ಇಲ್ಲ. ಸಂಜೆ ಹೊತ್ತು ಸೊಳ್ಳೆಗಳ ಕಾಟ ತಾಳಲಾರದೆ ಎಷ್ಟೋ ಮಕ್ಕಳು ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ ಎನ್ನುತ್ತಾರೆ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯ ಮುಖಂಡ ಚಾಂದ್ ಪಾಷಾ. 40ಕ್ಕಿಂತ ಹೆಚ್ಚಿನ ಕಾಲೇಜುಗಳಿದ್ರೆ ದಿನನಿತ್ಯ ಸುತ್ತಮುತ್ತ ಹಳ್ಳಿಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ಬರ್ತಾರೆ. ವಿದ್ಯಾರ್ಥಿನಿಯರಿಗೆ ಅಟ್ಲೀಸ್ಟ್ ಶೌಚಾಲಯಕ್ಕೆ ಹೋಗಕ್ಕೆ ಅವರಿಗೆ ಅನುಕೂಲ ಇಲ್ಲ. ಯಾಕಪ್ಪ ಅಂದರೆ ಶೌಚಾಲಯಕ್ಕೆ ಹೋದರೆ 10 ರೂಪಾಯಿ ತೊಗೊಂತಾರೆ ಶೌಚಾಲಯದಲ್ಲಿ. ದಿನನಿತ್ಯದ ಕೇಸ್ಗಳು ನೋಡ್ತಾ ಇರ್ಬೋದು ಇಲ್ಲಿ ಸಿಂಧನೂರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಳ್ಳತನ ಮತ್ತು ದರೋಡೆಗಳು ದಿನನಿತ್ಯನೂ ಆಗ್ತಾನೇ ಇದೆ. ಈ ಪೊಲೀಸ್ ಅಧಿಕಾರಿಗಳು ಅಲ್ಲಿ ಪೊಲೀಸ್ ಕೊಠಡಿ ಮಾಡ್ಯಾರ, ಅಲ್ಲಿ ಪೊಲೀಸ್ ಅಧಿಕಾರಿಗಳೇ ಇರಲ್ಲ. ಇದಕ್ಕೋಸ್ಕರನ ಇಲ್ಲಿ ಕಳ್ಳರು ತಮ್ಮ ಎಗ್ಗಿಲ್ಲರದೇ ತಮ್ಮ ಕೆಲಸ ಸಾಗಿಸ್ಕೊಳ್ತಾರ. ಇಲ್ಲಿ ಸಿಸಿ ಕ್ಯಾಮ್ರಾಗಳು ಇದಾವೆ, ಅದು ವರ್ಕೇ ಆಗ್ತಾ ಇಲ್ಲ. ಮಹಿಳೆಯರ ಶೌಚಾಲಯಕ್ಕೆ ಮೂತ್ರ ವಿಸರ್ಜನೆಗೆ ಹೋಗಬೇಕಾದರೂ 10 ರೂಪಾಯಿ ಕೊಡಬೇಕು, ಗಂಡಸರಿಗೆ ಉಚಿತವಿದೆ. ಬಸ್ ನಿಲ್ದಾಣದಲ್ಲಿ ಕಳ್ಳತನಗಳು ಹೆಚ್ಚಾಗಿ ಕಂಡು ಬರುತ್ತಿವೆ. ಇಲ್ಲಿ ಒಂದು ಸಿಸಿಟಿವಿ ಕ್ಯಾಮೆರಾ ವ್ಯವಸ್ಥೆ ಇಲ್ಲ, ಪೊಲೀಸರು ಗಸ್ತು ತಿರುಗೋದಿಲ್ಲ. ನಿಲ್ದಾಣದಲ್ಲಿ ಭದ್ರತಾ ಸಿಬ್ಬಂದಿ ನೇಮಕ ಮಾಡಬೇಕು ಎಂದು ಆಗ್ರಹಿಸುತ್ತಾರೆ ಪ್ರಗತಿಪರ ಹೋರಾಟಗಾರ ಬಸವರಾಜ್ ಬಾದರ್ಲಿ. ಬಸ್ ನಿಲ್ದಾಣ ನಾಂಗ ಮಾಡಿಬಿಡ್ತೀವಿ, ಇಷ್ಟು ಬಸ್ಗಳನ್ನು ತಂದುಬಿಡ್ತೀವಿ, ಇಂಥದ್ದು ಮಾಡ್ತೀವಿ ಅಂಥದ್ದು ಮಾಡ್ತೀವಿ ಅಂತ ಬರೀ ಈವೆಂಟ್ಗಳಿದ್ದಾಗ ಸಮಾರಂಭಗಳಿದ್ದಾಗ ಮಾತ್ರ ಮಾತಾಡ್ತಾರೆ, ಪುನಃ ಬಸ್ ಕಡೆ ಒಳ್ಳೆ ನೋಡೋದಲ್ಲ. ಯಾಕಂತಂದರೆ ಶ್ರೀಮಂತ ವರ್ಗ ಬಸ್ ನಿಲ್ದಾಣ ಕಡೆ ಬರೋಲ್ಲ. ಸಿಂಧನೂರಿನ ಈ ಕಾರ್ನಾರಿಗೆ ಬಂದು ನೋಡಿದ್ರೆ ಇದು ಬಸ್ ನಿಲ್ದಾಣನೋ ತಿಪ್ಪೆಗುಂಡಿನೋ ಅಂತ ನೋಡಿದವ್ರಿಗೆ ಅನ್ನಿಸ್ತದ. ಬಸ್ ನಿಲ್ದಾಣದಲ್ಲಿ 1 ತಾಸು ಅಥವಾ 1/2 ತಾಸು ಏನಾದರೂ ಪ್ರಯಾಣಿಕರು ಇದ್ರೆ ಖಂಡಿತ ಅವ್ರಿಗೆ ಸಾಂಕ್ರಾಮಿಕ ರೋಗ ಬಂದೇ ಬರ್ತದೆ. ಬಸ್ ನಿಲ್ದಾಣ ಎಷ್ಟು ದೊಡ್ಡದಾಗಿದೆಯೋ ಇಲ್ಲಿನ ಸಮಸ್ಯೆಗಳು ಅಷ್ಟೇ ಇದ್ದು ಆದಷ್ಟು ಬೇಗ ಸಂಬಂಧಪಟ್ಟ ಇಲಾಖೆ ಗಮನ ಹರಿಸಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದ್ದಾರೆ ಸ್ಥಳೀಯರು. ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಯ ತಾಲೂಕು ಮುಖಂಡ ಸುರೇಶ್ ಗೊಬ್ಬರ್ಕಲ್ ಮಾತನಾಡಿ, ಬಸ್ ನಿಲ್ದಾಣದಲ್ಲಿ ಸರ್ಕಾರಿ ವಾಹನಕ್ಕಿಂತ ಹೆಚ್ಚು ಖಾಸಗಿ ವಾಹನಗಳು ನಿಲ್ಲುತ್ತವೆ, ಅಧಿಕಾರಿಗಳಿಗೆ ಕೇಳಿದರೆ ಉಡಾಫೆ ಉತ್ತರ ಕೊಡುತ್ತಾರೆ ಎಂದು ಆರೋಪಿಸಿದ್ದಾರೆ. ಖಾಸಗಿ ವಾಹನಗಳು ಯಾಕೆ ನಿಲ್ತಾರೆ ಒಳಗಡೆ? ಏನಪ್ಪ ಇವ್ರಿಗೆ ಏನು ಅವ್ರಿಗೆ ಏನನ ಇಟ್ಟರೆ ಮಾಮೂಲಿ ಏನು ಕೊಡ್ತಾರೆ ನಮಗೆ ಗೊತ್ತಿಲ್ಲ. ಖಾಸಗಿ ವಾಹನಗಳು ಫುಲ್ ಅಲ್ಲೇ ಪಾರ್ಕಿಂಗ್ ಇದೆ, ಪಾರ್ಕಿಂಗ್ ಕೊಡಬೇಕು. ಸುತ್ತಮುತ್ತ ಪಾರ್ಕಿಂಗ್ ರೂಲ್ಸ್ ಇದೆಯಾ? ಇಲ್ಲ. ಹಿಂದೆ ಏನಾದರೂ ನೀವು ನಗರಸಭೆಯವರಿಗೆ ಮನೆಪತ್ರ ಏನು ಕೊಟ್ಟಿದ್ದೀರಾ? ಮನೆಪತ್ರ ಏನಿಲ್ಲ, ಇಲ್ಲಿ ಚಿಂದನೂರು ಬಸ್ ಸ್ಟ್ಯಾಂಡ್ ಮ್ಯಾನೇಜರಿಗೆ ಎಲ್ಲ ಕೊಟ್ಟಿದ್ದೀವಿ, ಆ ಕ್ಲೀನ್ ಮಾಡ್ತೀವಿ, ಎಲ್ಲ ಕ್ಲೀನೆಸ್ ಇಡ್ತೀವಿ ಎಲ್ಲ ಅಂತ. ಅದಕ್ಕೆ
ಕೆರೆ ಕ್ಲಿಯರ್ ಮಾಡ್ತಿದ್ದಿಲ್ಲ, ಬರೀ ಕೆರೆ ಅಂತಾರೆ. ಸುತ್ತಮುತ್ತ ಕಂಪೌಂಡು ಹಾಗೂ ಸಾರ್ವಜನಿಕ ವ್ಯವಸ್ಥೆ ಸರಿಗಿಲ್ಲ, ಮೂಲ ಸೌಕರ್ಯಗಳು ಯಾವುದೂ ಇಲ್ಲ. ಒಟ್ಟಾರೆ ತಾಲೂಕಿನ ಕೇಂದ್ರ ಸ್ಥಳದಲ್ಲಿರುವ ಬಸ್ ನಿಲ್ದಾಣದಲ್ಲಿ ಇಷ್ಟೊಂದು ಅವ್ಯವಸ್ಥೆ ಇರುವುದು ಸಾರ್ವಜನಿಕರಲ್ಲಿ ಬೇಸರ ತರಿಸಿದೆ. ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಸಮಸ್ಯೆಗಳಿಂದ ಮುಕ್ತಿ ಕೊಡಿಸುತ್ತಾರಾ, ಕಾದು ನೋಡಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.